ಕಾರ್ಯದರ್ಶಿಗಳೇ, ಮುಖ್ಯ ಅತಿಥಿಗಳೇ, ಗುರುಗಳೇ ಹಾಗೂ ನನ್ನ ಸಹಪಾಠಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ವಿಶ್ವಗುರು ಬಸವಣ್ಣನವರು ಪರಮಾತ್ಮನ ಕರುಣೆ ಕಂದರಾಗಿ ಲೋಕಕ್ಕೆ ಹೊಸ ಧರ್ಮವನ್ನು ಕೊಟ್ಟರು. 12ನೇ ಶತಮಾನದಲ್ಲಿ ಈಗಿನ ಬಿಜಾಪುರ ಜಿಲ್ಲೆಯ ಇಂಗಳೇಶ್ವರ ಬಾಗೇವಾಡಿಯ ಬ್ರಹ್ಮಣ ಕುಟುಂಬದಲ್ಲಿ ಜನಿಸಿದರು. ತಂದೆ ಮಾದರಾಜ, ತಾಯಿ ಮಾದಲಾಂಬಿಕೆ. ಕಳಬೇಡ ಕೊಲಬೇಡ ಹುಸಿ ಅನುಗಿಯಲುಂಗಿಲ್ಲ ಎಂತಹ ಎಂತಹ ಅದ್ಭುತವಾದವರ ವಿಚಾರಗಳು. ದೇವಲೋಕವೆಂಬುದು ಮೇಲೆ ಇಲ್ಲ, ಮರ್ತ್ಯಲೋಕವೆಂಬುದು ಕೆಳಗಿಲ್ಲ, ಎಲ್ಲವೂ ಕೂಡ ತಿಳಿಯುತ್ತಿದೆ. ಮತ್ತೊಬ್ಬರಿಗೆ ಪರೋಪಕಾರ ಮಾಡುತ್ತಾ ಇದೆಯಂದ್ರೆ ಸ್ವರ್ಗದಲ್ಲಿದೆ ಎಂದು ತಿಳಿದುಕೋ. ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ಟದಲ್ಲಿ ನೀನು ನರಕದಲ್ಲಿದೆ ಎಂದು ತಿಳಿದುಕೋ ಎಂದಿದ್ದಾರೆ. ಅಯ್ಯ ಎಂದರೆ ಸ್ವರ್ಗ, ಎಲ್ಲವೂ ಎಂದರೆ ನರಕ. ಅಂದರೆ ನಮ್ಮ ಮಾತು ಹೇಗಿರಬೇಕು ಅಂದರೆ ಮೃದುವಾಗಿರಬೇಕು. ಬಡವರಿರಲಿ, ಶ್ರೀಮಂತವರಿರಲಿ, ದೊಡ್ಡವರಿರಲಿ, ಚಿಕ್ಕವರಿರಲಿ, ಎಲ್ಲರಿಗೂ ಪ್ರೀತಿಯಿಂದ ಮಾತನಾಡಬೇಕೆನ್ನುತ್ತಿದ್ದರು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ರೀತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು. ನಾವು ಮಾತನಾಡಿದರೆ ಆ ದೇವರು ಹೌದು ಹೌದು ಎನ್ನಬೇಕು. ನಮಗೆ ಬದುಕುವುದಕ್ಕೆ ಭೂಮಿ ಬಂದೇ ಇದೆ, ಇದರಲ್ಲಿ ದೊಡ್ಡವ ಸಣ್ಣವ ಯಾಕೆ? ಹೀಗೆ ಎಲ್ಲರ ಹೃದಯದಲ್ಲಿ ಬಂಡೆಯ ಭಾವನೆಯನ್ನು ಬಿತ್ತುತ್ತಾ ಬಿತ್ತುತ್ತಾ ಕಲ್ಯಾಣವನ್ನು ಕೈಲಾಸದ ರೂಪವಾಗಿ ಮಾಡುತ್ತಿದ್ದರು. ದೇವ ತಾಯಿಯ ಹೊಟ್ಟೆಯಲ್ಲಿರುವ ಸಮಯದಲ್ಲಿ ನಿನಗೆ ಯಾವ ಜಾತಿ ಯಾವ ಧರ್ಮವಿರಲಿಲ್ಲ. ಯಾವಾಗ ನಿನ್ನ ಹೊಟ್ಟೆ ಈ ಭೂಮಿ ಮೇಲೆ ಬರುತ್ತಿ ಆವಾಗ ಈ ಜನರು ನಿನ್ನ ಹೆಸರುತ್ತಾರೆ. ಧರ್ಮಗಳು ಜಾತಿಗಳು ಬೇರೆ ಬೇರೆ ಆಗಿದ್ರು ಕೂಡ ಆವಾಗ ನಿನ್ನ ಮಾತ್ರ ಒಬ್ಬನ್ನೇ ನಾವೆಲ್ಲರೂ ಒಂದೇ ಅಂತ ಪ್ರಸಿದ್ಧನಾದ ಒಬ್ಬ ಕಳ್ಳ, ಆತನ ಹೆಸರು ಭದ್ರಾವಂತ. ಒಂದು ದಿವಸ ಬಸವಣ್ಣ ಮತ್ತು ಅವರ ಹೆಂಡತಿ ನೀಲಾಂಬಿಗೆ ಮನೆಗೆ ಹೋಗುತ್ತದೆ. ಸಮಯದಲ್ಲಿ ಕಳ್ಳನ ಹೆಂಡತಿ ನೀರು ತರಬೇಕೆಂದು ಬಾವಿಗೆ ಬರುತ್ತಾಳೆ. ಆಗಿ ನೀಲಾಂಬಿಗೆ ನೋಡುವ ಸಮಯದಲ್ಲಿ ಅವಳ ಕಣ್ಣು ಕಿವಿಯಲ್ಲಿರುವ ಮುದಿನ ಹೋಲಿಗಳು ಮೇಲೆ ಬಿತ್ತು. ಹೇಗಾದರೂ ಮಾಡಿ ಆ ಹೋಲೆ ತಾನು ಹಾಕಬೇಕೆಂದು ತಲೆಯಲ್ಲಿ ಬಂದು ಮನೆಗೆ ಹೋಗುತ್ತಾಳೆ. ನಂತರ ಮನೆಗೆ ಬಂದ ಗಂಡ ನಾದಭದ್ರ ಊಟ ಕೊಡು ಅಂತ ಹೇಳುತ್ತಾನೆ. ಹೆಂಡತಿ ಇಲ್ಲ ಅಂತಾಳೆ ಯಾಕೆ ಅಂತ ಕಾರಣ ಕೇಳಿದಾಗ ನೀಲಾಂಬಿಗೆ ಕಿವಿಯಲ್ಲಿರುವ ಓಲೆಗಳು ಅದ್ಭುತ ಸುಂದರವಾಗಿದೆ, ಅದನ್ನು ಯಾವಾಗ ತಂದು ಕೊಡುತ್ತೇವೆ? ಆವಾಗ ಮಾತ್ರ ಊಟ ಇಲ್ಲೆಂದರೆ ಮನೆ ಹೊರಗೆ ಅಂತಾಳೆ. ಮನೆಯಲ್ಲಿ ಎಷ್ಟು ಇಲ್ಲ ಅಂತ ಬಿಟ್ಟರು. ಉಪವಾಸ ಕಳ್ಳ ರಾತ್ರಿ ಎಲ್ಲ ವಿಚಾರ ಮಾಡಿದ ಬಸವಣ್ಣನವರು ಮನೆಯಲ್ಲಿ ಕೋರಡಲ್ಲಿ ಲಿಂಗನೇ ಮಾಡಬೇಕು ಅಂತ ವಿಚಾರ ಮಾಡಿ ಬಂದು ನಿರ್ಧಾರಕ್ಕೆ ಬಂದ. ಬಂದು ಕೆಂಪು ವಸ್ತ್ರ ತೆಗೆದು ಹಾದಿಯಲ್ಲಿರುವ ಕಲ್ಲು ತಗೊಂಡು ಆ ವಸ್ತ್ರಕ್ಕೆ ಗಂಟು ಹಾಕಿ ಬಸವಣ್ಣನವರು ಲಿಂಗನೇ ಇರಬಹುದು ಎಂದು ತಿಳಿದು ನಡೆಯೊಬ್ಬ ಒಳಗೆ ಅಂತ ಬಿಟ್ಟರು. ದಸರಾದಲ್ಲಿ ಪ್ರಸಾದ ಮಾಡಿದ ರಾತ್ರಿ 9:00 ಸಮಯ ಎಲ್ಲರೂ ಮಲಗಿದರು. 10:18 ಆ ಕಂಡ ಹೆಜ್ಜೆ ಇಡುತ್ತಾ ಇಡುತ್ತಾ ಬಸವಣ್ಣನವರು ಅಂತಹ ಪುರಕ್ಕೆ ಬಂದ. ನೀಲಾಂಬಿಕೆ ಮಲಗಿದರು. ಆಕೆಯ ಕಿವಿಯಲ್ಲಿರುವ ಹೋಲಿಯನ್ನು ಬಿಚ್ಚುವ ಅವನಿಗೆ ಅವಳ ಕೋರಡಲ್ಲಿ ಮಂಗಳ ಸೂತ್ರವನ್ನು ತೆಗೆದುಕೊಡಬೇಕೆಂಬ ಆಸೆ ಆಯಿತು. ತೆಗೆಯುವ ಸಮಯದಲ್ಲಿ ನೀಲಾಂಬಿಗೆ ಹೆಚ್ಚು ತಕ್ಕಲ್ಲ ಅಕ್ಕಲ್ಲ ಎಂದು ಕೂಗಿದಳು. ಬಸವಣ್ಣನವರು ಎದ್ದು ಎಲ್ಲಿದ್ದಾರೆ ಕಳ್ಳ ಅಂದರು. ಭದ್ರನ ಅದೇ ಬಡೆಯಿತ್ತು, ನನಗೆ ಗಲ್ಲು ಶಿಕ್ಷೆ ಆಗುತ್ತದೆ ಏನು ಅಂತ ಕರಾತರ ನಡುಗಿತಾ ಹೆಂಡತಿ ಹೇಳಿದರು. ನೋಡ್ರಿ ಎಲ್ಲಿದ್ದಾರೆ ಕಳ್ಳ, ಯಾರನ್ನು ನೀ ಕಳ್ಳ ಅಂತ ಕೈ ಮಾಡಿ ತೋರಿಸುತ್ತಿದ್ದೇನೆ ನಾಮಿಗೆ. ನೋಡು ಅವನ ಕೋರಣಲ್ಲಿ ಲಿಂಗ ಇದೆ ಎಂದ ಮೇಲೆ ಅವನು ಸಾಕ್ಷಾತ್ ಕೂಡಲ ಸಂಗ